ಯಾವ ಥರ ಮಾಡಿದ್ದಾರೆ ಸ್ವಾಮಿ ಅಂದರೆ 5,000 ರೂಪಾಯಿ ಪೀಸ್ ವರ್ಕ್, 5 ಲಕ್ಷ. ಈಗ 20 ಕೋಟಿ ಕೊಟ್ಟಿರ್ತೀರಿ, 5 ಲಕ್ಷ ರೂಪಾಯಿ ಪೀಸ್ ವರ್ಕ್ ಕೊಡೋದಂತೆ. 5 ಲಕ್ಷ ಪೀಸ್ ವರ್ಕು ಆರ್ಡ್ರಲ್ಲೇ ಇದೆ, ಕೊಡ್ಬೋದಾ ಹೇಳಿ. ಸಿದ್ದರಾಮಯ್ಯವರು ಹಣಕಾಸು ಮಂತ್ರಿಗಳಾಗಿದ್ದರು, ದಯಮಾಡಿ ಅವರು ಇಲ್ಲ ರೇವಣ್ಣ ನೀನು ಹೇಳೋದು ಸರಿ ಇಲ್ಲ ಕೊಡಲಿ, 20 ಕೋಟಿ ಒಂದು ಕ್ಷೇತ್ರಕ್ಕೆ ಕೊಡ್ತೀರಪ್ಪ ಕೊಡಿ, ನಾನೇನು ಬೇಡ ಅನ್ನಲ್ಲ. ನನಗೇನು ಬೇರೆ ಅಲ್ಲ, ಅವರು ನಮ್ಮ ಅಣ್ತಂದಿರೆ, ಆ ಶಾಸಕರು ನಮ್ಮ ಅಣ್ತಂದಿರೆ. ಆದರೆ ಬೇರೆಯವ್ರಿಗೆ ಒಂದು 5-5 ಕೋಟಿನಾರು ಕೊಡಿ. ಯಾರು ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕೆಲವು BJP ಶಾಸಕರು ಇರ್ಬೋದು, ಅವ್ರಿಗೆ 20 ಕೊಟ್ಟರೆ ನಮ್ಗೆ 5,000 ಕೊಡಿ ಸ್ವಾಮಿ. ಈ ಥರ ಪರಿಸ್ಥಿತಿ ಇದೆ ಮನೆ ಸಭಾ. ಇದು ಒಂದರಲ್ಲಿ ಏನೋ ಯಡಿಯೂರಪ್ಪನವರು ಪಾಪ ಕೊಟ್ಟಾರೆ ನಮಗೆಲ್ಲವ ಪಾಪ ಸಂಧುವೆ ನೀವು ಅಂದು ಅಂದು ಯಡಿಯೂರಪ್ಪನವ್ರು ಮನಸ್ಸು ಮುಳಿಸ್ಬೇಡಿ, ದಯಮಾಡಿ ನಮ್ಮ ರೇವಣ್ಣರಿಗೆ ಒಂದು 10 ಕೋಟಿ ಕೊಟ್ಬಿಡಿ. ನೋಡಿದ್ರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ, ನಿನಗೆ ಕೊಟ್ಟಾರೆ ನಿನಗೆ ಕೊಟ್ಟಾರೆ. ಆಮೇಲೆ ನಮ್ಮ ಬಾಲು ಕೊಟ್ಟರೆ ಲಿಂಗೇಶ್ವರ ಅದು ಯಾರಿಗೆ ಕುಮಾರಸ್ವಾಮಿ ಕೊಟ್ಟಾರೆ ರಾಮಸ್ವಾಮಿ ಅಲ್ಲ ಶಿವಲಿಂಗ ಕೊಡ್ರೆ ಇಲ್ಲ ನಮ್ದೇನ್ ಕೊಡ್ರೆ ಅವರು ಎಲ್ಲ ಹೋಗಿಲ್ಲ ಎಲ್ಲೋ ಅಡ್ಡ ಸಿಕ್ಕಿಲ್ಲ ಅದೇ ಅವ್ರಿಗೂ ಬರ್ಕೊಟ್ಬಿಡೋರು ಪಾಪ. ಅದು ಏನೋ ಅದು ಒಂದನ್ನ ಏನೋ MLAಗಳನ್ನ ಮಾಡಿರೋ ಯಾರ್ಯಾರಿಗೆ ಕೊಡ್ತಾವ್ರೆ ಅಂದ್ರು ನಾವು ಮನೆಗೋದ್ರೆ ಬರ್ಕೊಟ್ರಪ್ಪ ಶಿವನಿಗೆ ಹೊಟ್ಟಾಡ್ರೆ ನನ್ಗೆ ಯಾಕೆ ಕೊಟ್ಟಲ್ಲ ನನ್ಗೆ ಕೊಟ್ಟಲ್ಲ ಅಂತ ಇದು ಒಂದು ಸಾರಿ ನಾನೇನು ನಮ್ ಎಲ್ಲರೂ ದೊಡ್ಡ ರಾಮಾಯಣ ಈಶ್ವರಪ್ಪನವರು ಇದು ಮಾಡಿ ಸಿಕ್ಕಿಲ್ಲ ಅಲ್ಲ ತಗೊಳ್ಳಿ ಎಲ್ಲ ಸ್ವಾಮಿ ನಾವು ಮಾತಾಡ್ಬೇಕಾದ್ಮೇಲೆ ಎಲ್ಲ ಅವಕಾಶ ಕೊಡಿ ಸೀನಿಯರ್ಸ್ ಸಿಕ್ಕಿಲ್ಲ ರೇವಣ್ಣವ್ರೆ ಕನ್ಕ್ಲೂಡ್ ಮಾಡಿ ಅವರ ಮುಖ್ಯಮಂತ್ರಿ ವಿವೇಚನ ಕೋಟ ಅವ್ರು ಕೊಟ್ಕೊಂಡಾರಪ್ಪ ಏನ್ ಮಾಡಕ್ಕಾಗತ್ತೆ ಮನೆ ಸಭಾಧ್ಯಕ್ಷರ ಸ್ವಲ್ಪ ಕುತ್ಕೊಳ್ಳಿ ಡಾಕ್ಟ್ರೆ ಹಿರಿಯರು ಅವರು ಕುಮಾರಣ್ಣ ಕುಮಾರಸ್ವಾಮಿ 400 ಕೋಟಿ ಕೊಟ್ಟಿದ್ರು ವಿವೇಚನ ಕೋಟ ಕೊಟ್ಟಿದ್ರಪ್ಪ ನಿಮ್ಗೆ ನಮ್ಗೆ ಕೊಟ್ಟರು BJP ಕೊಟ್ಟರಲ್ಲ ಅದನ್ನೇ ಸಂಘ ಅದ್ನೇ ಧನ್ಯವಾದಗಳು ಅವಶ್ಯಕತೆ ಇಲ್ಲ ಈಗ ಕೊಟ್ಟಾಗಿದೆ ಮುಂದುವರಿ ನಾವು ಮಾತಾಡಬೇಕು ಮನೆ ಸಭಾಧ್ಯಕ್ಷ ದಯಮಾಡಿ ಈಸ್ಕೊಂಡ್ಬಿಟ್ಟಿದ್ದಲ್ಲ ನಮಗೆ ಹೊಡೆದಂಗ ಆಗುತ್ತೆ ಅಷ್ಟೇ. ರೇವಣ್ಣ ಅವರೇ ಕಂಟಿನ್ಯೂ ಮಾಡಿ ಮುಗಿಸ್ಬಿಡಿ ಮುಗಿಸ್ಬಿಡಿ ಅವ್ರ ಇನ್ನು ಬಾಲಕೃಷ್ಣ ಒಂದೇ ನಿಮಿಷ ರೇವಣ್ಣ ಸಾಹೇಬ್ರ ಮನೆ ಶಿವಲಿಂಗೇ ಹುಡುಗರಿಗೆ ಒಂದು